ಜ್ಯೋತಿಷ್ಯ ದೀಪಂ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಿಮ್ಮ ರಾಶಿಯ ಅನುಗುಣವಾಗಿ ನಿಮ್ಮ ರಾಶಿಫಲ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದ ಬದಲಾವಣೆಗಳಿಗೆ ಮತ್ತು ಪರಿಸ್ಥಿತಿಗಳಿಗೆ ನೀವು ಎಂದಿಗೂ ಹೆದರುವುದಿಲ್ಲ. ಆದರೆ ಇಂದು ಇಂತಹ ಕೆಲವು ಬದಲಾವಣೆಗಳು ಸರ್ಕಾರದ ಅಥವಾ ವ್ಯವಸ್ಥೆಯ ಕಡೆಯಿಂದ ಬರುತ್ತಿವೆ. ಅದು ನಿಮಗೆ ತುಂಬ ತೊಂದರೆಯಾಗಬಹುದು. ಬಿಟ್ಟು ಕೊಡುವುದಿರುವುದು ಉತ್ತಮ. ಯಾವುದೇ ಸಮಸ್ಯೆ ಬಂದರೂ ಧೈರ್ಯದಿಂದ ಹೆದರಿಸಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 1 ಮತ್ತು ಅದೃಷ್ಟವಾದ ಬಣ್ಣ ಬಿಳಿ ಬಣ್ಣ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೀವು ಯಾವಾಗಲೂ ಇತರರ ನಂಬಿಕೆಯ ಮೇಲೆ ಕುಳಿತಿದ್ದೀರಿ. ಇತರರು ಮಾತ್ರ ಕೆಲಸವನ್ನು ಮಾಡಿದರೆ ನೀವು ಬೇರೆ ರೀತಿಯಲ್ಲಿ ಮಾಡುವುದಿಲ್ಲ. ನೀವು ಇಂದು ಈ ಅಭ್ಯಾಸವನ್ನು ಬದಲಾಯಿಸಬೇಕಾಗಿದೆ. ಇಲ್ಲದಿದ್ದರೆ ನೀವು ಎಲ್ಲವನ್ನು ಕಳೆದುಕೊಳ್ಳುತ್ತೀರಿ. ಈ ಭಾವನೆ ವ್ಯಕ್ತಿ ಮಾತ್ರ ಹಾನಿ ಮಾಡುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವುದು ಉತ್ತಮ. ನಿಮಗೆ ಅದೃಷ್ಟವಾದ ಸಂಖ್ಯೆ 2 ಮತ್ತು ಅದೃಷ್ಟವಾದ ಬಣ್ಣ ಹಳದಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಕೆಲವರು ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸುವ ಮೊದಲು ನೀವು ಅವರೊಂದಿಗೆ ಅಸಮಾಧಾನಗೊಳ್ಳಬಹುದು ಮತ್ತು ಬಿಟ್ಟು ಬಿಡಬಹುದು. ಆದರೆ ನೀವು ಈ ರೀತಿಯ ಸಮಸ್ಯೆಗಳನ್ನು ಬಿಟ್ಟುಕೊಡಲು ಪ್ರಾರಂಭಿಸಿದರೆ ನೀವು ಎಂದಿಗೂ ಪ್ರಗತಿಯ ಸಾಧ್ಯವಾಗುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ನಿಮಗೆ ಅದೃಷ್ಟವಾದ ಸಂಖ್ಯೆ 6 ಮತ್ತು ಅದೃಷ್ಟವಾದ ಬಣ್ಣ ನೀಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೀವು ಘನ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಅದು ಅದ್ಭುತವಾಗಿದೆ. ಇಂದು ನೀವು ಅನೇಕ ಅವಕಾಶಗಳನ್ನು ಹೊಂದಿರುತ್ತೀರಿ. ಅದರೊಂದಿಗೆ ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು. ಹೂಡಿಕೆ ಕೂಡ ಲಾಭದಾಯಕವಾಗಬಹುದು. ನಿಮಗೆ ಅದೃಷ್ಟವಾದ ಸಂಖ್ಯೆ 4 ಮತ್ತು ಅದೃಷ್ಟವಾದ ಬಣ್ಣ ಬೂದು ಬಣ್ಣ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ಅಧೀನ ಸಹೋದ್ಯೋಗಿಗಳ ಬಗ್ಗೆ ನಿಮ್ಮ ವರ್ತನೆಯು ಉದಾರವಾಗಿರುತ್ತದೆ ಮತ್ತು ಅವರ ಎಲ್ಲ ತಪ್ಪುಗಳನ್ನು ಕ್ಷಮಿಸಲು ನೀವು ಸಿದ್ಧರಾಗಿರುತ್ತೀರಿ. ಆದರೆ ಹಿಂದಿನ ಅನುಭವಗಳಿಂದ ಪಾಠವನ್ನು ಕಲಿಯಿರಿ. ಇದರಿಂದ ಯಾರು ನಿಮ್ಮನ್ನು ಮತ್ತೆ ತೊಂದರೆಗೊಳಿಸುವುದಿಲ್ಲ. ನಿಮಗೆ ಅದೃಷ್ಟವಾದ ಸಂಖ್ಯೆ 7 ಮತ್ತು ಅದೃಷ್ಟವಾದ ಬಣ್ಣ ಕೆಂಪು. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಇಂದು ನಿಮ್ಮ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರ ಸಲುವಾಗಿ ನೀವು ತುಂಬ ಚಿಂತೆ ಮಾಡಬಹುದು. ನಿಮ್ಮ ಕೆಲಸವನ್ನು ಬಿಟ್ಟು ಇತರರ ಅತಿಥಿಯಾದ ಕೆಲಸದಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತೀರಿ. ಈ ಅಭ್ಯಾಸವನ್ನು ಮಾಡಿಕೊಳ್ಳಬೇಡಿ. ಇಂದು ನೀವು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸಬೇಕು. ಕೆಲಸದ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತವೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 8 ಮತ್ತು ಅದೃಷ್ಟವಾದ ಬಣ್ಣ ಬಿಳಿ ಬಣ್ಣ ಮತ್ತು ಹಳದಿ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಇತರರನ್ನು ಅವಲಂಬಿಸುವ ಬದಲು ನಿಮ್ಮ ಕಠಿಣ ಪರಿಶ್ರಮದತ್ತ ಗಮನ ಹರಿಸಿ. ಇದು ಮಾತ್ರ ನಿಮಗೆ ಪ್ರಯೋಜನಗಳನ್ನು ನೀಡುತ್ತದೆ. ಇಲ್ಲದಿದ್ದರೆ ನೀವು ಕ್ಷೇತ್ರದಲ್ಲಿ ಭಾರಿ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಇಂದು ಕಚೇರಿಯಲ್ಲಿ ಕುಟುಂಬ ಸದಸ್ಯರು ಮತ್ತು ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಅಥವಾ ವಿವಾದ ಉಂಟಾಗಬಹುದು. ನಿಮಗೆ ಅದೃಷ್ಟವಾದ ಸಂಖ್ಯೆ 5 ಮತ್ತು ಅದೃಷ್ಟವಾದ ಬಣ್ಣ ನೀಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಕೆಲವು ಭಾವನಾತ್ಮಕ ಮತ್ತು ಹೃದಯ ಸಂಬಂಧಿತ ವಿಷಯಗಳು ನಿಮ್ಮ ಮುಂದೆ ಬರಲಿವೆ. ಆದರೆ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಅದನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಸಹಾನುಭೂತಿ ಮತ್ತು ಔದಾರ್ಯವು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಯಾವುದೇ ರೀತಿಯ ನ್ಯಾಯ ನೀತಿ ಅಥವಾ ಕಾನೂನಿನ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ತರಾತುರಿಯಿಂದ ದೂರವಿರುವುದು ಉತ್ತಮ. ನಿಮಗೆ ಅದೃಷ್ಟವಾದ ಸಂಖ್ಯೆ 7 ಮತ್ತು ಅದೃಷ್ಟವಾದ ಬಣ್ಣ ಬಿಳಿ. ಧನುರಾಶಿ. ಧನುರಾಶಿಯವರಿಗೆ ಬಹಳ ಸಮಯದ ನಂತರ ನಿಮಗೆ ಇಂದು ಒಳ್ಳೆಯ ಸುದ್ದಿ ಸಿಗುತ್ತದೆ. ಒಂದು ಪ್ರಮುಖ ಕೆಲಸವಾಗುವ ಮೂಲಕ ಲಾಭದಾಯಕ ಅವಕಾಶಗಳನ್ನು ಪಡೆಯಲಾಗುತ್ತದೆ. ಇದಲ್ಲದೆ ಸಾಮಾಜಿಕ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಇಂದು ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಅಲ್ಲದೆ ವಿರುದ್ಧ ಲಿಂಗದ ವ್ಯಕ್ತಿಯೊಂದಿಗೆ ರೋಮಾಂಚನಕ ಸಭೆ ಆಹ್ಲಾದಕರ ಭಾವನೆಯನ್ನು ನೀಡುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 2 ಮತ್ತು ಅದೃಷ್ಟವಾದ ಬಣ್ಣ ಹಳದಿ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲೂ ಕೆಲಸದ ಒತ್ತಡ ಹೆಚ್ಚಿರುತ್ತದೆ. ಸರಿಯಾದ ಸಮಯದಲ್ಲಿ ಬರುವುದು ನಿಮ್ಮ ವಾಹನ ಇತ್ಯಾದಿಗಳು ಸಹ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಅಂತಹ ಸಮಯದಲ್ಲಿ ನಿಮ್ಮ ಸ್ವತಃ ಬುದ್ಧಿವಂತಿಕೆ ಸೂಕ್ತವಾಗಿ ಬರುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 6 ಮತ್ತು ಅದೃಷ್ಟವಾದ ಬಣ್ಣ ಕಪ್ಪು. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಅಸಡ್ಡ ವರ್ತನೆ ಮತ್ತು ಅನುಮಾನದ ಮೊಡ್ಡವು ನಿಮ್ಮ ಮನಸ್ಸನ್ನು ಸುತ್ತುವರಿಯುತ್ತದೆ. ಇದು ನಿಮ್ಮನ್ನು ಮಾನಸಿಕವಾಗಿ ನೋಯಿಸಬಹುದು. ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತದೆ. ಪೋಷಕರೊಂದಿಗೆ ಉತ್ತಮ ಸಮಯ ಕಳೆಯಿರಿ. ಅದ್ಯಾಗೂ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲವು ಅಡಚಣೆಗಳಿರಬಹುದು. ನೀವು ಇಂದು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ನಿಮಗೆ ಅದೃಷ್ಟವಾದ ಸಂಖ್ಯೆ 4 ಮತ್ತು ಅದೃಷ್ಟವಾದ ಬಣ್ಣ ಕಪ್ಪು ಮತ್ತು ಹಳದಿ. ಮೀನರಾಶಿ. ಮೀನರಾಶಿಯವರಿಗೆ ಸಂತನ ಆಶಯದಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಕೋಪಗೊಳ್ಳಬಹುದಾದ ಸ್ಥಿತಿ ಎದುರಾದರೂ ನೀವು ಕೋಪಗೊಳ್ಳುವುದಿಲ್ಲ.
ಇದರೊಂದಿಗೆ ನೀವು ಕೆಟ್ಟ ವಾತಾವರಣವನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಾಧ್ಯವಾಗುತ್ತದೆ. ಅದ್ಯಾಗೂ ಇಂದಿನ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಕೆಲವು ತೊಂದರೆಗಳನ್ನು ಉಂಟಾಗಬಹುದು. ಹಠಾತ್ ಹಣವನ್ನು ಖರ್ಚು ಮಾಡುವ ಉದ್ದೇಶವೂ ಬರಬಹುದು. ನಿಮಗೆ ಅದೃಷ್ಟವಾದ ಸಂಖ್ಯೆ 7 ಮತ್ತು ಅದೃಷ್ಟವಾದ ಬಣ್ಣ ಬೂದು ಬಣ್ಣ ಮತ್ತು ಕಪ್ಪು. ವಿಶೇಷ ಸೂಚನೆ: ಎಲ್ಲೂ ಪರಿಹಾರ ಆಗದ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಮನನೊಂದಿದ್ದರೆ ಒಮ್ಮೆ ಕರೆ ಮಾಡಿ, ನಿಮ್ಮ ಸರ್ವ ಸಮಸ್ಯೆಗಳಿಗೂ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.